ಈ ಪ್ರಕರಣದಲ್ಲಿ ಫೋಟೋ ಹೊರಕ್ಕೆ ಬಿಟ್ಟಿದ್ದು ರಿಟ್ರೈವ್ ಮಾಡಿದ ಫೋಟೋಗಳನ್ನು ಹೊರಕ್ಕೆ ಬಿಟ್ಟಿದ್ದು ಅಕ್ಷಮ್ಯ ಅಪರಾಧ ಇದನ್ನು ಕೋರ್ಟ್ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಜಹ್ಲಾದ್ ಜೋಶಿ ಹೇಳಿ ಮೂಢ ಕೇಸ್ ಡೈವರ್ಟ್ ಮಾಡಲು ದರ್ಶನ್ ಪ್ರಕರಣವನ್ನು ಸರ್ಕಾರ ಮುಂದಕ್ಕೆ ತಂದುಬಿಟ್ಟಿದೆ ದರ್ಶನ್ ಜೈನಿನ ಫೋಟೋ ಹೊರಗೆ ಬಿಟ್ಟಿದ್ದೆ ಫೋಟೋ ದರ್ಶನ್ ಜೈನಿನ ಫೋಟೋ ಹೊರಗೆ ಬಿಟ್ಟಿದ್ದು ಸರ್ಕಾರ ಅಲ್ಲ ಅವ್ನು ಯಾರೋ ತೆಗೆದ ಯಾರಿಗೋ ಕಳಿಸ್ದ ಅದು ಆಚೆ ಬಂತದ್ದು ಅಂತ ಆರೋಪ ಮಾಡ್ತಾರೆ ಸಂತೋಷ್ ಲಾಡೋ ಯಾರು ನಾವು ಯಾಕೆ ವಿಷಂತರ ಮಾಡಬೇಕು ಅಂತ ಅವರು ಈ ಮಧ್ಯೆ ಒಂದಿಷ್ಟು ವಿಚಾರಣೆಯನ್ನು ಜೈಲಿನ ಆಫೀಸರ್ಸು ಮಾಡ್ತಾ ಇದ್ದಾರಂತೆ ಅವರ ಪತ್ನಿ ಏನೋ ಮಂತ್ರಾಲಯಕ್ಕೆ ಹೋಗಿ ಇವತ್ತು ದರ್ಶನ ಪಡ್ಕೊಂಡಿದ್ದಾರೆ ಹಗರಣದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರು ಆಯಿತು ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನ ಮಾಧ್ಯಮದಲ್ಲಿ ಬರಬೇಕು ಅನ್ನುವಂತ ಒಂದು ಐ ಸಾರಿ ವಾಲ್ಮೀಕಿ ಪ್ರಕರಣ ಮೂಡಾ ಪ್ರಕರಣ ಬಂದಾದ ಮೇಲೆ ವಾಲ್ಮೀಕಿ ಪ್ರಕರಣ ಸತ್ತೋಗಾಯಿತು ಭಾರತೀಯ ಜನತಾ ಪಕ್ಷದ ಘನತೆ ವ್ಯಕ್ತ ನಾಯಕರದ ಕೃತ್ಯ ಕೆಲಸ ಏನಿದೆ ಅಂತಂದರೆ ಬರೀ ಟಿ ವಿ ಮುಂದೆ ಹೇಳಿಕೆ ಕೊಡೋದು ಎಕ್ಸೆಪ್ಟ್ ಮೂಡಾ ಪ್ರಕರಣದಲ್ಲಿ ಹೋಗಿ ಒಂದು ಪಾದಯಾತ್ರೆ ಮಾಡಿದ್ದು ಬಿಟ್ಟರೆ ಉಳಿದಂತೆ ಎಂಥದ್ದು ಇಲ್ಲ ಈ ಪ್ರಕರಣವನ್ನು ಅಪ್ಪಿ ತಪ್ಪಿ ಏನಾದ್ರು ಮೂಡಾನೋ ವಾಲ್ಮೀಕಿನೋ ಜೀವಂತವಾಗಿಟ್ರೆ ಅದು ಮಾಧ್ಯಮಗಳೇ ಮಾಡಿದ್ದು ನಂಬರ್ ಒನ್ ನಂಬರ್ ಟು ಆ ಪ್ರಕರಣವನ್ನು ಮುಂದಕ್ಕೆ ತಂದು ಈ ಪ್ರಕರಣವನ್ನು ಹಿಂದಕ್ಕೆ ಕಳಿಸ್ಬಿಡ್ತೀವಿ ಅಂತನಕ್ಕೆ ನಾವಿಲ್ಲಿ ಬಕರಾಗಳಲ್ಲ ಇಲ್ಲಿ ಲೆಟ್ ಮಿ ಟೆಲ್ ದಿ ಆನರಬಲ್ ಮಿನಿಸ್ಟರ್ ನಾವಿಲ್ಲಿ ಬಕರಾಗಳಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ ಯಾವ ಪ್ರಕರಣ ಬಂದಾಗ ಅದ್ರದ್ದು ಇಂಪಾರ್ಟೆನ್ಸ್ ಯಾವ ಪ್ರಕರಣ ಮುಂದಕ್ಕೆ ಬರುತ್ತೆ ಯಾವ್ದು ಹಿಂದಕ್ಕೆ ಹೋಗುತ್ತೆ ಅಂತ ಸೆಲೆಕ್ಷನ್ ಅಲ್ಲಿ ಯಾಕೆ ಮೂಡ ಪ್ರಕರಣ ಒಂದಿಷ್ಟು ಕಾವನ್ನು ಕಳ್ಕೋತು ಅಂತಂದ್ರೆ ಇದಾದ ಮೇಲೆ ಯಾವುದು ಪಾದಯಾತ್ರೆ ಆದಮೇಲೆ ಪ್ರಾಸಿಕ್ಯೂಷನ್ ಬಂದಾಗ ದಿನವಿಡೀ ತೋರಿಸಿರ್ಲ್ವ ಇವಾಗ ಅವಾಗ ಕಾಣ್ಲಿಲ್ವ ಮಂತ್ರಿಗಳಿಗದು ಪ್ರಾಸಿಕ್ಯೂಷನ್ ಆದಮೇಲೆ ಅದು ನ್ಯಾಯಾಲಯಕ್ಕೆ ಮೇಲೆ ನ್ಯಾಯಾಲಯದಲ್ಲಿ ಏನಾಗುತ್ತೋ ಅದಾಗ್ಲಪ್ಪ ಅಂತಿತ್ತು ಹಂಗಾಗದ್ದು ನಿಲ್ತು ಅಷ್ಟೆ ಹಂಗಾಗಿ ಸರ್ಕಾರ ಯಾವುದೋ ಫೋಟೋನ ಕೊಟ್ಬಿಟ್ಟು ನಮ್ಗೆ ಇಲ್ಲಿ ಇದು ಅಂತ ನಮಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೆಲಸ ಮಾಡ್ತಿಲ್ಲ ಇಲ್ಲಿ ಯಾರುವೆ ಹಾ ನನ್ನ ಹತ್ರ ಅಂತೂ ಆಗಲ್ಲ ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ ನೀವು ಅವ್ರನ್ನೋ ಕೇಳ್ಕೊಳ್ಳಿ ಬೇಕಿದ್ರೆ ಎಸ್